ರೆಡ್ ಕಲರ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಸ್ನೇಹಿತರೆ, ಇವತ್ತಿನ ದಿನ ಸಿಂಪಲ್ ಆಗಿ ಒಂದು ತರಗುಣಿ ಕಾಳು ಅಥವಾ ತಾರಾಮಣಿ ಕಾಳನ್ನ ಉಪಯೋಗಿಸ್ಕೊಂಡು ಯಾವ ರೀತಿ ಹುಳಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಸಿಂಪಲ್ ರೆಸಿಪಿ, ಫಟಾಫಟ್ ಅಂತ ಆಗುತ್ತೆ, ಬೇಗನೆ ಕೂಡ ಆಗುತ್ತೆ. ನಾನಿಲ್ಲಿ ಒಂದು 3 ಟೊಮೆಟೋನ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಸಣ್ಣ ಗಾತ್ರದ ಹುಣಸೆ ಹಣ್ಣನ್ನ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. 2 ದಪ್ಪ ಗಾತ್ರದ ಬದ್ದೆಕಾಯಿ, ಒಂದೆರಡು ಕಡ್ಡಿ ಕರಿಬೇವು. ಕರಿಬೇವು ನಾನು ಒಗ್ಗರಣೆಗೆ ಹಾಕೋದಿಲ್ಲ, ಆಗ್ಲೇ ಹಸಿ ಇದನ್ನ ನಾನು ಸಾಂಬಾರ್ ಕುದಿಬೇಕಾದ್ರೆ ಹಾಕ್ತೀನಿ. ಚೆನ್ನಾಗಿರುತ್ತೆ ಆ ಫ್ಲೇವರ್ ಏನಿದೆ, ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಒಂದು 3 ಟೀಸ್ಪೂನ್ ಅಷ್ಟು ಸಾಂಬಾರ್ ಪುಡಿ, ಇದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಮಾಡೋದು ಅಂತ. ಆನಂತರ 2 ಆಲೂಗೆಡ್ಡೆ, ಆನಂತರ 2 ಮೀಡಿಯಂ ಸೈಜ್ದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ಲದೆ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ, ಒಂದೇ ಒಂದು 2 ಚಿಟಿಕೆಯಷ್ಟು ಜೀರಿಗೆ, 1/3 ಬ್ಯಾಡಗಿ ಮೆಣಸಿನ್ಕಾಯಿ, ಇದಿಷ್ಟು ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡ್ಲಿಕ್ಕೆ ಎಣ್ಣೆ, ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲನೇದಾಗಿ ಒಂದು ಮಿಕ್ಸಿ ಜಾರ್ಗೆ ನೆನೆಸಿಟ್ಕೊಂಡಿರುವಂತ ಹುಣಸೆ ಹಣ್ಣು ಹಾಕೊಳ್ಳೋಣ. ಸಾಂಬಾರ್ ಪುಡಿ, ಟೊಮ್ಯಾಟೊ, ಒಂದೆರಡು ಎಲೆ ಕರಿಬೇವು ಹಾಕೊಳ್ತೀನಿ. ಇದಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನಾನು. ಎಸ್, ಈಗ ನೀವು ನೋಡ್ತಾ ಇರ್ಬೋದು ರುಬ್ಬಿಟ್ಕೊಂಡಿದ್ದೀನಿ. ಈಗ ನೋಡಿ, ಒಂದು ಪಾತ್ರೆಗೆ ನೀರಾಕಿ ತರ್ಗುಣಿ ಕಾಳನ್ನ ನೆನೆ ಇಟ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಳ್ಳೋಣ. ಅದಕ್ಕೆ ಯಾಕಪ್ಪ ಅಂದ್ರೆ ಆಲೂಗೆಡ್ಡೆ ಕಪ್ಪಗಾಗಬಾರ್ದು ಅಂತ ಹೇಳಿ. ಎಸ್, ಈಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ನೀಟಾಗಿ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಪ್ರೊಸೀಜರ್ಗೆ ಹೋಗೋಣ. ನೋಡಿ, ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಆ ಕುಕ್ಕರ್ಗೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ಎಸ್, ಈಗ ನೋಡಿ ಎಣ್ಣೆ ಕಾದಿದೆ, ಎಣ್ಣೆ ಕಾದಿದೆಯಲ್ಲ, ಈಗ ಈ ಸಾಸಿವೆ ಮತ್ತು ಜೀರಿಗೆ ಎರಡನ್ನು ಹಾಕೊಳ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಚಿಟ್ಕೊಡ್ತಿದೆ ಅಲ್ಲ. ಈಗ ಇಮಿಡಿಯೇಟ್ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನ. ಈಗ ನೋಡಿ, ಸ್ವಲ್ಪ ಫ್ರೈ ಆಗಿದೆ ಈರುಳ್ಳಿ ಏನಿದೆ, ಒಂದೇ ಒಂಚೂರು ಫ್ರೈ ಆಗಿದೆ. ಈಗ ಇಮಿಡಿಯೇಟ್ ಈ ಆಲೂಗೆಡ್ಡೆ, ಬದನೆಕಾಯಿ ಮತ್ತೆ ಅಲ್ಸಂದಿ ಕಾಳು ಅಥವಾ ತಾರಾಮಣಿ ಕಾಳು ಅಂತ ಏನ್ ಹೇಳ್ತೀವಿ ಅದನ್ನ ಹಾಕೊಳ್ತಾ ಇದ್ದೀನಿ. ಈಗ ನೋಡ್ಕೊಂಡು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು. ಸ್ನೇಹಿತರೆ, ಈ ಕಾಳಲ್ಲಿ ತುಂಬಾ ಹುಳಗಳಿರುತ್ತೆ, ಬಿಡಿಸ್ಬೇಕಾದ್ರೆ ನೋಡ್ಕೊಂಡು ಬಿಡಿಸಿ. ಸೊ ಈಗ ಸ್ವಲ್ಪ ಒಂದು 5 ಮಿನಿಟ್ಸ್ ಇದು ಸ್ವಲ್ಪ ಉರಿಯೋಣ. ನೋಡಿ, ಕಲರ್ ಕೂಡ ಚೇಂಜ್ ಆಗಿದೆ, ನೀರು ಕೂಡ ಬಿಟ್ಟಿದೆ, ಕಾಣಿಸ್ತಿದೆ ಅಲ್ಲ. ಸೊ ಬದನೆಕಾಯಿ ಎಲ್ಲ ಕಲರ್ ಚೇಂಜ್ ಆಗಿದೆ. ಈಗ ನಾನು ಏನ್ ಮಾಡ್ತೀನಿ, ರುಬ್ಬಿಟ್ಕೊಂಡಿರುವಂತ ಮಿಶ್ರಣ ಏನಿದೆ ಅದನ್ನ ಹಾಕೊಳ್ಳೋಣ. ಈಗ ನೋಡಿ, ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರ್ ಹಾಕ್ಬಿಟ್ಟು ಈ ರೀತಿ ಹೆಚ್ಚಿಸ್ಕೊಳ್ಳೋಣ. ನೋಡಿ, ನೋಡ್ಕೊಳ್ಳಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಯಾವ ರೀತಿ ಬೇಕು ಅಂತ ನೋಡ್ಕೊಳ್ಳಿ. ನೋಡಿ, ಇನ್ ಕೇಸ್ ನಿಮ್ಗೆ ತೆಳು ಆಯ್ತು ಅಂತ ಅಂದ್ರೆ ಅದಕ್ಕೂ ಕೂಡ ಒಂದು ಟ್ರಿಕ್ ಹೇಳ್ಕೊಡ್ತೀನಿ. ಇಬ್ಬರೇ ಇದೀವಪ್ಪ ಸಾಕು ನಮ್ಗೆ ಇಷ್ಟು ಕನ್ಸಿಸ್ಟೆನ್ಸಿ ಅಂದ್ರೆ ಓಕೆ, ಇಲ್ಲ ಸ್ವಲ್ಪ ಸಾಂಬಾರ್ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹಾಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಈಗ ನೋಡಿ, ಈ ಕರ್ಬೇವಿನ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ, ಇದನ್ನ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಈಗ ಒಂದು ಚಿಕ್ಕದು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಈಗ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಇದನ್ನ ಚೆನ್ನಾಗಿ ಈ ರೀತಿ ಉರ್ಕೊಳ್ಳೋಣ. ನೆನಪಿನಲ್ಲಿರ್ಲಿ ಸ್ನೇಹಿತರೆ, 2 ಟೀಸ್ಪೂನ್ಗಿನ್ನ ಜಾಸ್ತಿ ಹಾಕೊಳ್ಳಿಕ್ ಹೋಗ್ಬೇಡಿ. ಇನ್ನೂ ಜಾಸ್ತಿ ಹಾಕೊಂಡ್ಬಿಟ್ರೆ ಒಂಥರ ಗಟ್ಟಿ ಗಟ್ಟಿ ಆಗ್ಬಿಡತ್ತೆ ಸಾಂಬಾರು. ಈವನ್ ನೀವು ಅಕ್ಕಿನೂ ಉರ್ದಿ ಮಿಕ್ಸಿನಲ್ಲಿ ಹಾಕೊಂಡು ಮಾಡ್ಬೋದು. ಸೊ ಈಗ ನೋಡಿ, ಈಗಾಗಿದೆ. ಈಗ ನಾನು ಏನ್ ಮಾಡ್ತೀನಿ, ಇಮಿಡಿಯೇಟ್ ಇದಕ್ಕೆ ನೀರನ್ನ ಹಾಕೊಳ್ತೀನಿ. ಸೊ ಇದನ್ನ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾನೇನ್ ಮಾಡ್ತೀನಿ, ಈ ಕುಕ್ಕರ್ಗೆ ಇದನ್ನ ಹಾಕೊಳ್ತೀನಿ. ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಏನ್ ಮೇಡಮ್ ಹಿಂಗಿದೆ ಅಂದ್ರೆ, ನಾನು ಐಸ್ ಬಾಕ್ಸ್ ಅಲ್ಲಿ ಎತ್ತಿಟ್ಟಿರ್ತೀನಿ, ಸೊ ಹಾಗಾಗಿ ಗಟ್ಟಿಯಾಗಿದೆ.
ಈಗ ಇದನ್ನು ಕೂಡ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳಿ. ಅದು ಎರಡೇ ನಿಮಿಷದಲ್ಲಿ ಅದು ಕರ್ಕೊಳತ್ತೆ. ಈಗ ನಾನು ಏನ್ ಮಾಡ್ತೀನಿ, ಲಿಡ್ ಅನ್ನ ಕ್ಲೋಸ್ ಮಾಡಿಬಿಟ್ಟು ಮೂರು ವಿಷಿಲ್ ಸಂಪೂರ್ಣವಾಗಿ ತೆಗೆದುಕೊಂಡು ಬರ್ತೀನಿ. ಎಷ್ಟು ಸ್ನೇಹಿತರೆ, ಪ್ರೆಷರ್ ಕೂಡ ಕಂಪ್ಲೀಟ್ ಆಗಿ ಹೋಗಿದೆ, ಕುಕ್ಕರ್ ಆರಿ ತಣ್ಣಗಾಗಿದೆ. ಈಗ ನೀವು ನೋಡ್ತಾ ಇರ್ಬೋದು, ಈಗ ಇದಕ್ಕೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಎಸ್, ಈಗ ನೋಡಿ ರೆಡಿಯಾಗಿದೆ. ನೋಡಿ ಸಾಂಬಾರ್ ಕನ್ಸಿಸ್ಟೆನ್ಸಿ ಗಟ್ಟಿಗೂ ಕೂಡ ಇದೆ, ಗೊತ್ತಾಗ್ತಿದೆ ಅಲ್ಲ ನೋಡಿ ಯಾವ ರೀತಿ ಇದೆ ಅಂತ. ಗಟ್ಟಿ ಕೂಡ ಇದೆ, ತುಂಬಾ ಚೆನ್ನಾಗಿರುತ್ತೆ. ಚಪಾತಿ ಜೊತೆ, ಪೂರಿ ಜೊತೆ, ರೊಟ್ಟಿ ಜೊತೆ, ಅನ್ನ ಸಾರು, ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್. ಸ್ವಲ್ಪ ತುಪ್ಪ ಹಾಕೊಂಡು ತಿಂತಿದ್ರೆ ಸಖತ್ ಟೇಸ್ಟ್ ಇರುತ್ತೆ. ತುಂಬಾ ಸಿಂಪಲ್, ತುಂಬಾ ರುಚಿಯಾಗಿರುತ್ತೆ. ನೋಡಿದ್ರಿ ಅಲ್ವಾ ಸ್ನೇಹಿತರೆ, ಯಾವ ರೀತಿ ತುಂಬಾ ಸಿಂಪಲ್ ಆಗಿ ರುಚಿಯಾಗಿ ತಾರಾಮಣಿ ಅಥವಾ ಹಲಸಂದಿ ಕಾಳನ್ನ ಹುಳಿ ಮಾಡೋದು ಅಂತ. ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.